ಐ ಆಮ್ ಬ್ಯಾಕ್. ನಾವು ಇವತ್ತು ಏನು ಸ್ಟಡಿ ಮಾಡೋಣ ಅಂದ್ರೆ ಸ್ಪೇಸ್ ಸೈನ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಅದರೊಳಗೆ ಫಸ್ಟಿಗೆ ಏನು ಸ್ಟಡಿ ಮಾಡೋಣ ಅಂದ್ರೆ ಬೇಸಿಕ್ಸ್ ಬಗ್ಗೆ ಸ್ಟಡಿ ಮಾಡೋಣ, ಇಸ್ರೋದ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ, ಲಾಂಚ್ ವೆಹಿಕಲ್ಸ್ ಯಾವ್ಯಾವ ಅದು ಇಸ್ರೋದ ಬಗ್ಗೆ ತಿಳ್ಕೊಳ್ಳೋಣ, ಮೇಜರ್ ಪ್ರಾಜೆಕ್ಟ್ಸ್ ಯಾವ್ದು ಇಸ್ರೋದ ಬೇರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಮೇಜರ್ ಮಿಷನ್ಸ್ ಇಸ್ರೋದ ಯಾವ್ಯಾವ ಸಕ್ಸಸ್ಫುಲ್ ಆಗ್ಯಾವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅಲ್ಲಿ ಮುಂದೆ ಬರುವಂಥ ಮಿಷನ್ಸ್ ಇಸ್ರೋದ ಬಗ್ಗೆ ತಿಳ್ಕೊಳ್ಳೋಣ. ಇದರೊಳಗೆ ಇದು ಫಸ್ಟ್ ಪಾರ್ಟ್ ಒಳಗೆ ಇದು ಹೇಳ್ತೀನಿ, ದೊಡ್ಡ ಚಾಪ್ಟರ್ ದೊಡ್ಡ ಈ ವಿಡಿಯೋ ಐತಿದು, ಇದರೊಳಗೆ ಫಸ್ಟ್ ಪಾರ್ಟ್ ಇದ್ರೊಳಗೆ ಹೇಳ್ತೀನಿ, ಸೆಕೆಂಡ್ ಪಾರ್ಟ್ ಏನಪ್ಪ ಅಂತಂದರೆ ಇವೆಲ್ಲ ಹೇಳ್ತೀನಿ. ಇದು ಏನೈತಲ್ಲ ಇಲ್ಲಿ ರೈಟ್ ಸೈಡ್ ಇರುವಂಥ ಈ ಪಿಕ್ಚರ್ ಏನಪ್ಪ ಅಂತಂದರೆ ಇದು ಸ್ಯಾಟಲೈಟ್ ಇದು. ಓಕೆ, ಈ ಸ್ಯಾಟಲೈಟನ್ನು ನಾವು ಅಂತರಿಕ್ಷ ಒಳಗೆ ಬಿಡಬೇಕಪ್ಪ ಅಂತಂದರೆ ಯೂಸ್ ಮಾಡುವಂಥ ಗಾಡಿ ಇದು. ಈ ಗಾಡಿಗೆ ಏನಂತ ಕರಿತೀವಿ ನಾವು ಯೂಶ್ವಲಿ ನಾರ್ಮಲ್ ಲ್ಯಾಂಗ್ವೇಜ್ನಾಗ ರಾಕೆಟ್ ಅಂತ ಕರಿತೀವಿ, ಆದರೆ ಇಸ್ರೋದವ್ರು ಏನು ಕರೀತಾರಪ್ಪ ಅಂತಂದರೆ ಇದಕ್ಕೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಕರೀತಾರೆ. ಓಕೆ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಕರೀತಾರೆ. ನಾವು ನಾರ್ಮಲಿ ಕರೀದಂಥದ್ದು ಏನಪ್ಪ ಅಂತಂದ್ರೆ ರಾಕೆಟ್ ಅಂತ ಕರಿತೀವಿ. ಸ್ಯಾಟಲೈಟ್ಗಳನ್ನು ಅಂತರಿಕ್ಷನಾಗ ಒಯ್ದು ಬಿಡ್ತೈತಿ ಇದು ಲಾಂಚ್ ವೆಹಿಕಲ್ಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೈನ್ಸದ್ದು ಒಂದೈತಿ ಥ್ರಸ್ಟ್ ಅಂದರೆ ಏನು. ಥ್ರಸ್ಟ್ ಬಗ್ಗೆ ತಿಳ್ಕೊಂಡು ಅಂತಂದ್ರೆ ರಾಕೆಟ್ ಹೆಂಗೆ ಹೋಗ್ತೈತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗ್ತದೆ. ಥ್ರಸ್ಟ್ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಫೋರ್ಸ್. ಈ ಫೋರ್ಸ್ ನ್ಯೂಟನ್ ಮೂರನೇ ಲಾ ಮ್ಯಾಗ ರನ್ ಆಗ್ತೈತಿ, ನ್ಯೂಟನ್ಸ್ ಥರ್ಡ್ ಲಾ ಮ್ಯಾಗ ರನ್ ಆಗ್ತೈತಿ. ನ್ಯೂಟನ್ ಥರ್ಡ್ ಲಾ ಏನು ಹೇಳ್ತೈತಪ್ಪ ಅಂತಂದ್ರೆ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಆ್ಯಕ್ಷನಿಗೆ ಏನಿರ್ತೈತಪ್ಪ ಅಂತಂದರೆ ಎಷ್ಟು ನಾವು ಫೋರ್ಸ್ ಆಗಿ ಕೆಲಸ ಮಾಡಿರ್ತೀವಿ ಅಷ್ಟೇ ಫೋರ್ಸ್ ಆಗಿ ಇನ್ನೊಂದು ಏನಪ್ಪ ಅಂತಂದ್ರೆ ರಿಯಾಕ್ಷನ್ ಬರ್ತೈತೆ ಅಂತ ಹೇಳ್ತಾರೆ. ಓಕೆ, ಹಂಗಂದ್ರೆ ಏನು ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಳೋದು. ನಾವು ಇಲ್ಲಿ ಏನು ಮಾಡ್ತೀವಪ್ಪ ರಾಕೆಟ್ ಒಳಗೆ ಅಂತಂದರೆ ಇಲ್ಲಿ ನಾವು ನಮ್ಮ ಫ್ಯೂಲ್ ಇರ್ತೈತಲ್ಲ, ನಮ್ಮ ಫ್ಯೂಲನ್ನು ಏನು ಮಾಡ್ತೀವಿ ಸುಡ್ತೀವಿ. ಸುಟ್ಟು ಏನು ಮಾಡ್ತೀವಿ ಒಂದು ಎನರ್ಜಿನ ಜನ್ರೇಟ್ ಮಾಡ್ತೀವಿ. ಆ ಎನರ್ಜಿನ ಜನ್ರೇಟ್ ಮಾಡಿ ಒಂದು ಫೋರ್ಸ್ ಏನು ಮಾಡ್ತೀವಪ್ಪ ಅಂತಂದ್ರೆ ಕೆಳಗಡೆ ಹಾಕ್ತೀವಿ. ಒಂದು ಫೋರ್ಸನ್ನು ಕೆಳಗಡೆ ಹಾಕ್ತೀವಿ, ಫ್ಯೂಲನ್ನು ಸುಟ್ಟು ಎನರ್ಜಿನ ಜನ್ರೇಟ್ ಮಾಡಿ. ಈ ಏನು ಫೋರ್ಸ್ ಕೆಳಗೆ ಹಾಕ್ತೀವಲ್ಲ ಈ ಫೋರ್ಸಿಗೆ ವಿರುದ್ಧವಾಗಿ ಇನ್ನೊಂದು ಫೋರ್ಸ್ ಜನ್ರೇಟ್ ಆಗ್ತದೆ. ಈ ಫೋರ್ಸಿಗೆ ವಿರುದ್ಧವಾಗಿ ಇನ್ನೊಂದು ಫೋರ್ಸ್ ಜನ್ರೇಟ್ ಆಗ್ತದೆ, ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರಿಯಾಕ್ಷನರಿ ಫೋರ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನರಿ ಫೋರ್ಸ್ ಏನೈತಿ ರಾಕೆಟನ್ನು ಮ್ಯಾಕ್ ಕರ್ಕೊಂಡು ಹೋಗ್ತೈತಿ, ಅಂದರೆ ರಾಕೆಟನ್ನು ಏನು ಮಾಡ್ತೈತಪ್ಪ ಅಂದ್ರೆ ಲಿಫ್ಟ್ ಮಾಡ್ತೈತಿ. ಇದಕ್ಕೆ ಏನಂತ ಕರಿತೀವಿ ನಾವು ಥ್ರಸ್ಟ್ ಅಂತ ಕರಿತೀವಿ. ಫಸ್ಟಿಗೆ ಏನು ಮಾಡ್ತೀವಿ ಪೆಟ್ರೋಲನ್ನು ಸುಟ್ಟೀವಿ, ಫ್ಯೂಲನ್ನು ಸುಟ್ಟೀವಿ, ಅದರಿಂದ ಎನರ್ಜಿ ಜನ್ರೇಟ್ ಆಯಿತು. ಆ ಎನರ್ಜಿ ಯೂಸ್ ಮಾಡಿ ಒಂದು ಫೋರ್ಸನ್ನು ಇಂಪೋಸ್ ಮಾಡ್ತೀವಿ ಕೆಳಗಿನ ಡೈರೆಕ್ಷನ್ನಾಗಿ. ಅದೇ ರೀತಿ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಈಕ್ವಲವಾಗಿ ಒಂದು ಇನ್ನೊಂದು ಫೋರ್ಸ್ ಜನ್ರೇಟ್ ಆಗ್ತದೆ, ಅದಕ್ಕೆ ರಿಯಾಕ್ಷನರಿ ಫೋರ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನರಿ ಫೋರ್ಸ್ ಏನು ಮಾಡ್ತೈತಪ್ಪ ಅಂತಂದ್ರೆ ರಾಕೆಟನ್ನು ಮೇಲೆ ಕರ್ಕೊಂಡು ಹೋಗ್ತೈತಿ. ಓಕೆ, ಇಲ್ಲಿ ಇನ್ನೊಂದು ಇದ್ರೊಳಗೆ ನೋಡೋಣ. ಇಲ್ಲೇನೈತಿ ನಮ್ಮ ರಾಕೆಟ್ ಐತಿ, ಇಲ್ಲಿ ನಾವು ಫ್ಯೂಲನ್ನು ಸುಡ್ತೀವಿ, ಎನರ್ಜಿ ಜನ್ರೇಟ್ ಮಾಡಿ ಒಂದು ಫೋರ್ಸನ್ನು ಏನಾಗ್ತೀವಿ ಕೆಳಗಿನ ಡೈರೆಕ್ಷನ್ನಾಗ ಹಾಕ್ತೀವಿ. ಅಷ್ಟೇ ಈಕ್ವಲ್ ಫೋರ್ಸ್ ಏನಪ್ಪ ಅಂತಂದರೆ ಕೆಳಗಿಂದ ಒಂದು ಫೋರ್ಸ್ ಬರ್ತೈತಿ, ಈ ಫೋರ್ಸಿಗೆ ಏನಂತ ಕರಿತೀವಿ ನಾವು ಥ್ರಸ್ಟ್ ಅಂತ ಕರಿತೀವಿ, ಥ್ರಸ್ಟ್ ಅಂತ ಕರಿತೀವಿ. ಈ ಥ್ರಸ್ಟ್ ಏನು ಮಾಡ್ತೈತಪ್ಪ ಅಂತಂದ್ರೆ ರಾಕೆಟನ್ನು ಮ್ಯಾಲೆ ತೊಗೊಂಡು ಹೋಗ್ತೈತಿ, ಈ ಥ್ರಸ್ಟ್ ಮ್ಯಾಗೆ ತೊಗೊಂಡು ಹೋಗೈತಿ. ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ನೋಡೋಣ. ಒಂದು ಬಾಲನ್ನು ನಾವು ಎಷ್ಟು ಫೋರ್ಸ್ನಾಗ ಹೊಡೆದಿರ್ತೀವಿ ಅಷ್ಟೇ ಫೋರ್ಸ್ನಾಗ ಏನಪ್ಪ ಅಂತಂದ್ರೆ ಹೊಳೆ ಬರ್ತಿರ್ತೈತಿ. ಇದೇ ಪ್ರಿನ್ಸಿಪಲ್ ಮ್ಯಾಗ ಏನಪ್ಪ ಅಂತಂದ್ರೆ ರಾಕೆಟ್ ರನ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಆರ್ಬಿಟ್ ಅಂದರೆ ಏನು, ಆರ್ಬಿಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆರ್ಬಿಟ್ ಅಂದರೆ ಏನಪ್ಪ ಅಂತಂದ್ರೆ ಒಂದು ನಾವು ಸೆಟಲೈಟನ್ನು ಬಿಟ್ಟಿವಿ ಅಂತ ಹೇಳ್ರಿ, ಉಪಗ್ರಹ. ಒಂದು ಸೆಟಲೈಟ್ ಬಿಡೋಣ ಏನಾಗ್ತೈತಿ, ಆ ಸೆಟಲೈಟ್ ಒಂದು ತನ್ನದೇ ಆದ ಒಂದು ದಾರಿನಾಗ ತಿರುಗ್ತಿರ್ತೈತಿ. ಈ ದಾರಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಈ ದಾರಿಗೆ ಏನಂತ ಕರಿತೀವಿ ಅಂದರೆ ಆರ್ಬಿಟ್ ಅಂತ ಕರಿತೀವಿ. ಈ ಪಿಕ್ಚರ್ ನೋಡಿರಿ, ಇಲ್ಲಿ ಈ ಪಿಕ್ಚರ್ ನೋಡಿರಿ, ಈ ಪಿಕ್ಚರ್ ಒಳಗೆ ಇದು ರೆಡ್ ಕಲರ್ ಏನೈತಲ್ಲ, ಈ ರೆಡ್ ಕಲರ್ ಏನಪ್ಪ ಅಂತಂದ್ರೆ ಇದು ಆರ್ಬಿಟ್ ಇದು. ಈ ರೆಡ್ ಕಲರ್ ಒಳಗೆ ಏನು ಸೆಟಲೈಟ್ ತಿರುಗಾತೈತಿ, ಇದು ಆರ್ಬಿಟ್. ಓಕೆ, ಈ ಆರ್ಬಿಟ್ದಾಗ ಏನಪ್ಪ ಅಂತಂದ್ರೆ ಸೆಟಲೈಟ್ ತಿರುಗ್ತಿರ್ತೈತಿ. ಇದಕ್ಕೆ ಈ ತಿರುಗುವಂಥ ದಾರಿಗೆ ಏನಂತ ಕರಿತೀವಿ ಅಂದರೆ ಆರ್ಬಿಟ್ ಅಂತ ಕರಿತೀವಿ. ಆರ್ಬಿಟ್ಗಳನ್ನು ನಾವು ಭಾಳ ವಿಧವಾಗಿ ಕ್ಲಾಸಿಫೈ ಮಾಡ್ಬೋದು. ಅದೇ ರೀತಿ ನಮಗೆ ಇಂಪಾರ್ಟೆಂಟ್ ಇರೋದಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡೀನಿ. ಅಲ್ಟಿಟ್ಯೂಡ್ ಅಂದರೆ ಏನು, ಹೈಟ್ ಪ್ರಕಾರ ನಾವು ನೆಲದಿಂದ ಎಷ್ಟು ಹೈಟ್ ಪ್ರಯಾಗ ಹೋಗ್ತೀವಿ ಅದರ ಪ್ರಕಾರ ಕ್ಲಾಸಿಫಿಕೇಶನ್ ಇಲ್ಲಿ ಒಂದೈತಿ. ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಏನು, ಲೋವರ್ ಅರ್ತ್ ಆರ್ಬಿಟ್ ಅಂದರೆ 160 ಕಿಲೋಮೀಟ್ರದಿಂದ 2000 ಕಿಲೋಮೀಟ್ರ್ ಒಳಗೆ ನಮ್ಮ ಉಪಗ್ರಹನ ಬಿಟ್ಟಿವಪ್ಪ ಅಂತಂದ್ರೆ ನಾವು ಅಲ್ಲಿ ನಮ್ಮ ಉಪಗ್ರಹ ತನ್ನದೇ ಆದ ಒಂದು ಹಾದಿ ಮಾಡಿಕೊಂಡು ಅಲ್ಲಿ ತಿರುಗ್ತಿರ್ತೈತಿ. ಅಲ್ಲಿ ತಿರುಗಾಕತ್ತಪ್ಪ ಅಂತಂದರೆ ಈ ರೇಂಜ್ ಕಿಲೋಮೀಟ್ರ್ ಒಳಗೆ ತಿರುಗಾಕತ್ತಪ್ಪ ಅಂತಂದರೆ ಆ ಆರ್ಬಿಟಿಗೆ ಏನಂತ ಕರಿತೀವಿ ನಾವು, ಲೋವರ್ ಆರ್ಬಿಟ್ ಅಂತ ಕರಿತೀವಿ, ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಅದೇ ರೀತಿ 2000 ಕಿಲೋಮೀಟ್ರದಿಂದ 20,200 ಕಿಲೋಮೀಟ್ರ್ ಒಳಗೆ ನಮ್ಮ ಸೆಟಲೈಟ್ ತನ್ನದೇ ಆದ ಒಂದು ದಾರಿ ಮಾಡಿಕೊಂಡು ಅಲ್ಲಿ ತಿರುಗ್ತಿತ್ತಪ್ಪ ಅಂತಂದರೆ, ಈ ಕಿಲೋಮೀಟ್ರ್ ರೇಂಜ್ ಒಳಗೆ ತಿರುಗ್ತಿತ್ತಪ್ಪ ಅಂತಂದರೆ
ಆ ಆರ್ಬಿಟಿಗೆ ಏನಂತ ಕರಿತೀವಿ ನಾವು ಮೀಡಿಯಂ ಅರ್ಥ್ ಆರ್ಬಿಟ್ ಅಂತ ಕರಿತೀವಿ. ಅದೇ ರೀತಿ 20,200 ಕಿಲೋಮೀಟ್ರದಿಂದ 35,780 ಕಿಲೋಮೀಟ್ರ್ ಒಳಗಿತ್ತಪ್ಪ ಅಂತಂದ್ರೆ ನಮ್ಮ ಸೆಟಲೈಟ್ ತಿರುಗುತ್ತಿತ್ತಂದ್ರೆ ಅದಕ್ಕೆ ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಕರಿತೀವಿ. 35,786 ಮ್ಯಾಲೆ ನಮ್ಮ ಸೆಟಲೈಟ್ ತಿರುಗುತ್ತಿತ್ತಂದ್ರೆ ಹೈಯರ್ ಅರ್ಥ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಾವು ಪೋಲಾರ್ ಆರ್ಬಿಟ್ ಬಗ್ಗೆ ಕಲಿಯೋಣ. ಇದು ಡಿಫ್ರೆಂಟ್ ವೇ ಆಫ್ ಕ್ಲಾಸಿಫಿಕೇಶನ್, ಇದು ಬೇರೆ ರೀತಿಯಾದ ಕ್ಲಾಸಿಫಿಕೇಶನ್ ಐತಿ. ಅಲ್ಟಿಟ್ಯೂಡ್ ಪ್ರಕಾರ ಅಲ್ಲಿದು ಇದು ಯಾವ ರೀತಿ ಕ್ಲಾಸಿಫಿಕೇಶನ್ ಅಂತಂದರೆ ಇನ್ಕ್ಲಿನೇಷನ್ ಅಂತಂದರೆ ಆ್ಯಂಗಲ್ ಮ್ಯಾಗ ಒಂದು ಆ್ಯಂಗಲ್ ಕನ್ಸಿಡರ್ ಮಾಡಿದರೆ, ಇದಕ್ಕೆ ಆ್ಯಂಗಲ್ ಕನ್ಸಿಡರ್ ಮಾಡಿ ಆರ್ಬಿಟ್ಗನ್ನು ಕ್ಲಾಸಿಫೈ ಮಾಡಿದರೆ ಆವಾಗ ನಮ್ಗೆ ಪೋಲಾರ್ ಸ್ಯಾಟಲೈಟ್ ಪೋಲಾರ್ ಆರ್ಬಿಟ್ ಬಗ್ಗೆ ಸಿಗ್ತೈತಿ. ಪೋಲಾರ್ ಆರ್ಬಿಟ್ ಅಂತಂದರೆ ಇದು ಅರ್ಥ್ ಐತಿ ನಮ್ಮದು. ಈ ಅರ್ಥ್ ಒಳಗೆ ಇಲ್ಲಿ ಪೋಲ್ಸ್ ಅದಾವ, ಇಲ್ಲಿ ಪೋಲ್ಸ್ ಅದಾವ. ಈ ಪೋಲ್ಸ್ ಸುತ್ತಮುತ್ತ ನಮ್ಮ ಸೆಟಲೈಟ್ ತಿರುಗ್ತಿತ್ತಪ್ಪ ಅಂತಂದರೆ, ಈ ಪೋಲ್ಸ್ ಸುತ್ತಮುತ್ತ ಹಿಂಗೆ ನಮ್ಮ ಸೆಟಲೈಟ್ ತಿರುಗ್ತಿತ್ತಂದ್ರೆ ಇದು ಮಾಡಿದಂಥ ಆರ್ಬಿಟಿಗೆ ಏನಂತ ಕರಿತೀವಿ ನಾವು? ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಐತಿ. ಈ ಪೋಲಾರ್ ಆರ್ಬಿಟ್ ಏನೈತಿ, ಇಲ್ಲಿ ಇಕ್ವೇಟರ್ ಐತೆ ಅಂತ ಹೇಳ್ರಿ. ಈ ಇಕ್ವೇಟರ್ದಿಂದ ಏನಪ್ಪ ಅಂತಂದ್ರೆ 90 ಡಿಗ್ರಿದಾಗ ಇರ್ತೈತಿ. ಈ ಇಕ್ವೇಟರ್ದಿಂದ 90 ಡಿಗ್ರಿದಾಗ ಒಂದು ಆರ್ಬಿಟ್ ಇತ್ತಂತಂದರೆ ಆ ಆರ್ಬಿಟಿಗೆ ಏನಂತ ಕರಿತೀವಿ ನಾವು? ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಈ ಪೋಲಾರ್ ಆರ್ಬಿಟೇ ಸ್ವಲ್ಪ ಪೋಲಾರ್ ಆರ್ಬಿಟ್ದ ಒಂದು ಸ್ವಲ್ಪ ಇನ್ಕ್ಲಿನೇಷನ್ ಆಗಿತ್ತಂತಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಬರ್ತದೆ. ಇಲ್ಲಿ ಪೋಲಾರ್ ಆರ್ಬಿಟ್ ಐತಿ, ಈ ಪೋಲಾರ್ ಇದು ಇಕ್ವೇಟರ್, ಇದು 0 ಡಿಗ್ರಿ, ಇದು 90 ಡಿಗ್ರಿ. ಇಲ್ಲೇ ಸ್ವಲ್ಪ ಇನ್ಕ್ಲಿನೇಷನ್ನಾಗಿ ಏನರ ಅಂತ ತಿರುಗ್ತಿತ್ತು ಅಂತ ಹೇಳ್ರಿ ಆರ್ಬಿಟ್. ಈ ಆರ್ಬಿಟ್ ಏನಪ್ಪ ಅಂತಂದರೆ ಯೂಶ್ವಲಿ ಸನ್ ಸಿಂಕ್ರನಸ್ ಆರ್ಬಿಟ್ ಇರ್ತೈತಿ. ಓಕೆ, ಸನ್ ಸಿಂಕ್ರನಸ್ ಆರ್ಬಿಟ್ ಬಗ್ಗೆ ಸ್ವಲ್ಪ ಕಾಂಪ್ಲೆಕ್ಸ್ ಫಿನಾಮಿನ ಐತಿ. ಸಿಂಪಲ್ ಆಗಿ ತಿಳ್ಕೊಬೇಕಂತಂದರೆ ಇದೊಂದು ಸ್ಯಾಟಲೈಟ್ ಐತಂತಂದರೆ ಇಲ್ಲಿ ಸೂರ್ಯ ಹೊಂಟನಂತಂದರೆ ಈ ಸೂರ್ಯ ಇವ ಸೂರ್ಯ ಇದು ಸ್ಯಾಟಲೈಟ್. ಓಕೆ, ಈ ಸೂರ್ಯ ಎಲ್ಲೆಲ್ಲಿ ಹೋಗ್ತಿರ್ತಾನೆ ಆ ಸೂರ್ಯನ ಪ್ರಕಾರ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಸ್ಯಾಟಲೈಟ್ ಹೋಗ್ತಿರ್ತೈತಿ. ಈ ಸೂರ್ಯ ಇಲ್ಲಿ ಹೋದ ಅಂತಂದರೆ ಇದು ಸ್ಯಾಟಲೈಟು ಇಲ್ಲೇ ಬರ್ತೈತಿ, ಅಂದರೆ ಸೂರ್ಯನ ಅನುಗುಣವಾಗಿ ಈ ಸ್ಯಾಟಲೈಟ್ ಮೂವ್ ಆಗ್ತಿರ್ತೈತಿ. ಯೂಶ್ವಲಿ ಈ ಟೈಪ್ ಸ್ಯಾಟಲೈಟ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಅರ್ಥ್ ಮ್ಯಾಗಿಂದು ಫೋಟೋ ತಕ್ಕೊಳ್ಳೋಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಸ್ಟಡಿ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ನಿಮಗೆ ತಿಳ್ಸೋಕ್ಕೆ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಫೋಟೋ ಹೊಡೆಯೋಕ್ಕೂ ಯೂಸ್ ಮಾಡ್ತಾರೆ. ಈ ಫೋಟೋದಿಂದ ಏನು ಮಾಡ್ತಾರೆ ಅಂತಂದರೆ ಸೈಂಟಿಸ್ಟ್ ಸ್ಟಡಿ ಮಾಡ್ತಾರೆ ಅರ್ಥ್ ಬಗ್ಗೆ. ಓಕೆ, ನಮಗೆ ಫೋಟೋ ಹೊಡಿಬೇಕೇನಂದ್ರೆ ಬೇಕಂದರೆ ಏನು ಬೇಕು? ಫೋಟೋ ಬೇಕಂತಂದ್ರೆ ಲೈಟ್ ಬೇಕು ನಮಗೆ. ಆ ಲೈಟ್ ಬೇಕಂತಂದರೆ ನಮ್ಗೆ ಫೋಟೋ ಹೊಡೆಯೋಕ್ಕೆ ಬೇಕಾಗಿರುವಂಥ ಆರ್ಬಿಟ್ ಯಾವುದಪ್ಪ ಅಂತಂದರೆ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಗುರುತಾಗ್ತೈತಿ. ಓಕೆ, ಸನ್ ಸಿಂಕ್ರನಸ್ ಆರ್ಬಿಟ್ ಅಂದರೆ ಸನ್ನಿಗೆ ಅನುಗುಣವಾಗಿ ಇದು ಏನಪ್ಪ ಅಂತಂದ್ರೆ ಸ್ಯಾಟಲೈಟ್ ಮೂವ್ ಆಗ್ತಿರ್ತೈತಿ. ಓಕೆ, ಈ ಆರ್ಬಿಟು ಅದೇ ರೀತಿ ಮೂವ್ ಆಗ್ತಿರ್ತೈತಿ. ಅದಕ್ಕೇನಪ್ಪ ಅಂತಂದ್ರೆ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಕರಿತೀವಿ. ಇದು ಸಿಂಕ್ರನಿಸಿಟಿ ಮ್ಯಾಗ ಕ್ಲಾಸಿಫೈ ಮಾಡ್ತಾರೆ. ಸಿಂಕ್ರನಿಸಿಟಿ ಮ್ಯಾಗ ಕ್ಲಾಸಿಫೈ ಮಾಡೋದು ಯಾವುದಪ್ಪ ಅಂತಂದ್ರೆ ಸನ್ ಸಿಂಕ್ರನಸ್ ಆರ್ಬಿಟ್. ಓಕೆ, ನೆಕ್ಸ್ಟ್ ನಾವು ಏನು ಕಲಿತೀವಿ ಅಂತಂದರೆ ಜಿಯೋ ಸ್ಟೇಷ್ನರಿ ಆರ್ಬಿಟ್. ಜಿಯೋ ಸ್ಟೇಷ್ನರಿ ಆರ್ಬಿಟ್ ಅಂದರೆ ಯಾವುದು? ಇದು ಅರ್ಥ್ ಇಕ್ವೇಟರ್ ಐತಿ. ಅರ್ಥ್ ಇಕ್ವೇಟರಿಗೆ ಈಕ್ವಲೆಂಟಾಗಿ ತಿರುಗುವಂಥ ಆರ್ಬಿಟ್, ಅರ್ಥ್ ಈಕ್ವಲೆಂಟಿಗೆ ಈಕ್ವಲೆಂಟಾಗಿ ತಿರುಗುವಂಥ ಆರ್ಬಿಟ್ ಏನಪ್ಪ ಅಂತಂದರೆ ಜಿಯೋ ಸ್ಟೇಷ್ನರಿ ಆರ್ಬಿಟ್. ಅರ್ಥಿಗೆ ಈಕ್ವೇಟರಿಗೆ ಒಂದು ಆ್ಯಂಗಲ್ ಮಾಡ್ತಪ್ಪ ಅಂತಂದ್ರೆ ಒಂದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಮಾಡಿ ತಿರುಗುವಂಥ ಆರ್ಬಿಟಿಗೆ ಏನಂತ ಕರಿತೀವಿ ನಾವು? ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಕರಿತೀವಿ. ಅರ್ಥಿಗೆ ಈಕ್ವೇಟರಿಗೆ ಈಕ್ವೇಟರ್ ಈಕ್ವಲೆಂಟ್ ತಿರುಗೋದಕ್ಕೆ ಜಿಯೋ ಸ್ಟೇಷ್ನರಿ, ಈಕ್ವೇಟರ್ದಿಂದ ಸ್ವಲ್ಪ ಆ್ಯಂಗಲ್ ಮಾಡಿ ತಿರುಗೋದಕ್ಕೆ ಜಿಯೋ ಸಿಂಕ್ರನಸ್ ಅಂತ ಕರಿತೀವಿ. ಓಕೆ, ಇಲ್ಲೈತಿ ನೆಕ್ಸ್ಟ್ ಜಿಯೋ ಸಿಂಕ್ರನಸ್ ಆರ್ಬಿಟ್. ಓಕೆ, ಇದು ಅರ್ಥ್ ಐತಿ. ಅರ್ಥದಿಂದ ಏನಪ್ಪ ಅಂತಂದ್ರೆ ಒಂದು ಲೈನ್ ಹೊಡೆದ್ವಿ, ಇದು ಆ್ಯಂಗಲ್ ಮಾಡಿ ತಿರುಗಾತೈತಿ ಇಲ್ಲಿ. ಇದೇನಪ್ಪ ಅಂತಂದರೆ ಜಿಯೋ ಸಿಂಕ್ರನಸ್ ಆರ್ಬಿಟ್ ಇದು ನಮ್ಮದು. ಓಕೆ, ನೆಕ್ಸ್ಟ್ ಏನು ಕಲಿತೀವಿ ಅಂತಂದರೆ ಇಲ್ಲಿ ಪಿಕ್ಚರ್ದಾಗ ನೋಡು, ಇದು ಗ್ರೀನ್ ಕಲರ್ ಏನೈತಿ, ಇದು ಏನಪ್ಪ ಅಂತಂದರೆ ಪೋಲಾರ್ ಆರ್ಬಿಟ್. ಈ ಪೋಲಾರ್ ಆರ್ಬಿಟ್ದಿಂದ ಸ್ವಲ್ಪ ಆ್ಯಂಗಲ್ ಮಾಡೈತಿ ಇಲ್ಲಿ ನೋಡ್ರಿ, ಇದು ಇದು ಆ್ಯಂಗಲ್ ಇಲ್ಲೈತಿ. ಈ ಆ್ಯಂಗಲ್ ಮಾಡಿ ತಿರುಗಾತೈತಿಲ್ಲ, ಇದೇನಪ್ಪ ಅಂತಂದ್ರೆ ಸನ್ ಸಿಂಕ್ರನಸ್ ಆರ್ಬಿಟ್. ಓಕೆ, ಇದು ಈಕ್ವೇಟರ್ ಐತಿ. ಈ ಈಕ್ವೇಟರ್ಗೆ ಅನುಗುಣವಾಗಿ ತಿರುಗುವಂಥದ್ದು ಯಾವುದಪ್ಪ ಅಂತಂದರೆ ಜಿಯೋ ಸ್ಟೇಷ್ನರಿ. ಇದು ಜಿಯೋ ಸ್ಟೇಷ್ನರಿ, ಆ ಜಾಗ್ರಫಿಗೆ ಏನಪ್ಪ ಅಂತಂದರೆ ಸ್ಟೇಷ್ನರಿ ಇರ್ತೈತಿ. ಆ ಈಕ್ವೇಟರ್ಗೆ ಅನುಗುಣವಾಗಿ ತಿರುಗೋದ್ರಿಂದ ಏನಪ್ಪ ಅಂತಂದರೆ ಅದು ಆ ಜಾಗ್ರಫಿಗೆ ನಮಗೆ ಸ್ಟೇಷ್ನರಿ ಆಗಿ ಕಾಣ್ತೈತಿ. ಅದಕ್ಕೆ ಇದಕ್ಕೆ ಜಿಯೋ ಸ್ಟೇಷ್ನರಿ ಅಂತೂ ಕರೀತಾರೆ. ಇದಕ್ಕೆ ಜಿಯೋ ಈಕ್ವೇಟರಿಗೆ ಸ್ವಲ್ಪ ಆ್ಯಂಗಲ್ ಮಾಡಿ ತಿರುಗುವಂಥ ಆರ್ಬಿಟ್ ಯಾವುದಪ್ಪ ಅಂತಂದರೆ ಜಿಯೋ ಸಿಂಕ್ರನಸ್ ಆರ್ಬಿಟ್. ಓಕೆ, ನೆಕ್ಸ್ಟ್ ಶಕ್ತಿಮಾನ ನೋಡೋಣ. ಶಕ್ತಿಮಾನ ಒಳಗೆ ಈಗ ಒಂದು ನಮ್ಮ ಸ್ಯಾಟಲೈಟ್ ಶಕ್ತಿಮಾನ ತಲೆದಿಂದ ಕಾಲು ಒಳಗೆ ಹೋಗ್ತಿತ್ತಪ್ಪ ಅಂತಂದರೆ ಇದು ಪೋಲಾರ್ ಆರ್ಬಿಟ್ ಅಂತ ತಿಳ್ಕೊರಿ, ಇಲ್ಲ ಪೋಲಾರ್ ಸ್ಯಾಟಲೈಟ್ ಅಂತ ತಿಳ್ಕೊರಿ. ಶಕ್ತಿಮಾನಂದ ಸ್ವಲ್ಪ
ತಲೆದಿಂದ ಕಾಲದಿಂದ ಸ್ವಲ್ಪ ಆ್ಯಂಗಲ್ ಮಾಡಿ ತಿರುಗ್ತಿತ್ತಪ್ಪ ಅಂತಂದ್ರೆ ಅದು ಸನ್ ಸಿಂಕ್ರನಸ್ ಅಂತ ತಿಳ್ಕೊರಿ. ಓಕೆ, ಇಲ್ಲಿ ಈಕ್ವೇಟರ್ ಐತಿ. ಓಕೆ, ಶಕ್ತಿಮಾನ ಇಲ್ಲಿ ಈಕ್ವೇಟರ್ ಐತಿ, ಈ 0 ಡಿಗ್ರಿ. ಈ ಈಕ್ವೇಟರ್ದಿಂದ ಸ್ವಲ್ಪ ಆ್ಯಂಗಲ್ ಮಾಡಿ ತಿರುಗ್ತಿತ್ತಪ್ಪ ಅಂತಂದರೆ ಇದು ಜಿಯೋ ಸಿಂಕ್ರನಸ್ ಅಂತ ತಿಳ್ಕೊರಿ. ಓಕೆ, ಜಿಯೋ ಸಿಂಕ್ ಇದೇನಪ್ಪ ಅಂತಂದರೆ ಜಿಯೋ ಸ್ಟೇಷ್ನರಿ ಇದು. ಓಕೆ, ಇದು ಜಿಯೋ ಸ್ಟೇಷ್ನರಿ. ಶಕ್ತಿಮಾನದಿಂದ ನಾವು ಭಾಳಷ್ಟು ಕಲ್ತೀವಿ. ಓಕೆ, ನೆಕ್ಸ್ಟ್ ನಾವು ಏನು ಕಲಿತೀವಿ ಅಂದರೆ ಇಸ್ರೋ ಬಗ್ಗೆ ಕಲಿತೀವಿ. ಇಸ್ರೋ ಅಂದರೆ ಏನಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾದು ಸ್ಪೇಸ್ ಏಜೆನ್ಸಿ. ಇದ್ರ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರದಾಗೈತಿ. ಇದ್ರ ವಿಷನ್ ಏನಪ್ಪ ಅಂತಂದರೆ ಹಾರ್ನೆಸ್ ಸ್ಪೇಸ್ ಟೆಕ್ನಾಲಜಿ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ಓಕೆ, ನಮ್ಮ ಮೊದಲನೇ ಪ್ರಧಾನಮಂತ್ರಿ ಆದ ಜವಾಹರ್ಲಾಲ್ ನೆಹರು ಮತ್ತು ಒಬ್ಬರು ಸೈಂಟಿಸ್ಟ್ ಇದ್ದರು ವಿಕ್ರಮ್ ಸಾರಾಭಾಯಿ ಅಂತೇಳಿ, ಅವ್ರು ಇಬ್ಬರು ಕೂಡಿ ಒಂದೇನಪ್ಪ ಅಂತಂದ್ರೆ ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ 1962. ಈ ಕಮಿಟಿ ಎದ್ರ ಸಲೆಂದ ಐತಪ್ಪ ಅಂತಂದ್ರೆ ಸ್ಪೇಸ್ ರಿಸರ್ಚ್ ಸಲೆಂದ ಮಾಡ್ತಾರೆ. ಅದಕ್ಕೆ ಆ ಕಮಿಟಿ ಹೆಸರೇನಂದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಓಕೆ, ಈ ಕಮಿಟಿನ ಸೂಪರ್ಸೀಡ್ ಮಾಡ್ತೈತಿ ಇಸ್ರೋ ಯಾವಪ್ಪ ಅಂತಂದ್ರೆ 1969 ಅಂದರೆ ಏನು, ಇಸ್ರೋ ಸ್ಥಾಪನೆ 1969 ಆಗ್ತೈತಿ. ಇದು ಇಸ್ರೋ ಬಗ್ಗೆ ಇಲ್ಲಿ ನೋಡೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಜೇಷನ್ ಇದು. ಯಾವಾಗ ಎಸ್ಟಾಬ್ಲಿಷ್ ಆಗೈತಂದ್ರೆ 15 ಆಗಸ್ಟ್ 1969 ಒಳಗೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ, ಬೆಂಗಳೂರೊಳಗೈತಿ. ಇದ್ರದ್ದು ಪ್ರೈಮರಿ ಸ್ಪೇಸ್ ಪೋರ್ಟ್ ಅಂತಂದರೆ ಲಾಂಚ್ ಏನಪ್ಪ ಅಂತಂದರೆ ಲಾಂಚಿಂಗ್ ಮಾಡುವಂಥ ಒಂದು ಸ್ಥಳ ಯಾವುದಪ್ಪ ಅಂತಂದರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟ, ಆಂಧ್ರ ಪ್ರದೇಶ ಒಳಗೈತಿ. ಇದ್ರದ್ದು ಮೋಟೋ ಏನಪ್ಪ ಅಂತಂದರೆ ಮಾನವ ಜಾತಿಕಿ ಸೇವಾಮೆ ಅಂತರಿಕ್ಷ ಪ್ರೌದ್ಯೋಗಿಕಿ ಇದು ಹಿಂದಿ ಒಳಗೆ. ಅದೇ ಏನಪ್ಪ ಅಂತಂದರೆ ಇಂಗ್ಲೀಷ್ ಒಳಗೆ ಸೈನ್ಸ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಇನ್ ದ ಸರ್ವಿಸ್ ಆಫ್ ಹ್ಯೂಮನ್ ಕೈಂಡ್. ಇದ್ರ ಸದ್ಯಕ್ಕೆ ಇರುವಂಥ ಚೇರ್ಮನ್ ಯಾರಪ್ಪ ಅಂತಂದರೆ ಎ.ಎಸ್. ಕಿರಣ್ ಕುಮಾರ್. ಓಕೆ, ಇದು ಏನೈತಿ ನಮ್ಮದು ಇಸ್ರೋ ಸ್ಪೇಸ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೈತಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಏನಪ್ಪ ಅಂತಂದರೆ ಡೈರೆಕ್ಟ್ಲಿ ರಿಪೋರ್ಟ್ ಮಾಡ್ತಾರೆ, ನಡು ಯಾರಿಗೂ ಹೇಳೋದಿಲ್ಲ, ಡೈರೆಕ್ಟ್ಲಿ ಹೋಗಿ ಪ್ರೈಮ್ ಮಿನಿಸ್ಟ್ರಿಗೆ ಇವರು ರಿಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಆರ್ಯಭಟ ಅನ್ನೋದು ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದವ್ರದ್ದು ಫಸ್ಟ್ ಸೆಟಲೈಟ್. ಇದಕ್ಕೆ ಯೂಸ್ ಮಾಡಿದಂಥ ಲಾಕೆಟ್, ಇದಕ್ಕೆ ಯೂಸ್ ಮಾಡಿದಂಥ ಲಾಂಚ್ ವೆಹಿಕಲ್ ಯಾವ ಕಂಟ್ರಿದ ಅಂತಂದರೆ ಸೋವಿಯತ್ ಯೂನಿಯನ್ದು, ರಷ್ಯಾದ ಅಂತ ಹೇಳ್ಬೋದು. ಈಗಿನ ರಷ್ಯಾದು, ಅವಾಗಿನ ಸೋವಿಯತ್ ಯೂನಿಯನ್ದು. ಯಾವಾಗ ಬಿಟ್ರಪ್ಪ ಅಂತಂದ್ರೆ 19 ಏಪ್ರಿಲ್ 1975 ಬಿಟ್ಟರು. ಇದ್ರ ಹೆಸರು ಆರ್ಯಭಟ ಅಂತ ಎದಕ್ಕೆ ಇಟ್ರ ಅಂತಂದ್ರೆ ಒಬ್ಬರು ಇಂಡಿಯಾದ ಫೇಮಸ್ ಮ್ಯಾಥಮೆಟಿಷಿಯನ್ ಅದರ, ಅವ್ರ ಹೆಸರ ಮ್ಯಾಗ ಇದು ಫಸ್ಟ್ ಸೆಟಲೈಟನ್ನು ಮಾಡ್ಯಾರ. ಅದಕ್ಕೆ ಇದ್ರ ಹೆಸರು ಆರ್ಯಭಟ ಅಂತ ಐತಿ. ಇಂಡಿಯಾದ್ದೇ ಆದ ಲಾಂಚ್ ವೆಹಿಕಲನ್ನು ಯೂಸ್ ಮಾಡಿ, ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲ್ ಯೂಸ್ ಮಾಡಿ ಬಿಟ್ಟಂಥ ಫಸ್ಟ್ ಸೆಟಲೈಟ್ ಯಾವುದಪ್ಪ ಅಂತಂದರೆ ರೋಹಿಣಿ. ಯಾವಾಗ ಬಿಟ್ರಪ್ಪ ಅಂತಂದರೆ 1983 ಬಿಟ್ಟರು. ಲಾಂಚ್ ವೆಹಿಕಲ್ ಹೆಸರು ಏನಪ್ಪ ಅಂತಂದರೆ SLV-3. ಅದೇ ರೀತಿ ಇಸ್ರೋದವರು ಏನಪ್ಪ ಅಂತಂದರೆ ಒಂದು ಲೂನಾರ್ ಮಿಷನ್ ಬಿಟ್ರು. ಲೂನಾರ್ ಮಿಷನ್ ಅಂದರೆ ಚಂದ್ರಕ್ಕೆ ಬಿಟ್ಟಂಥ ಮಿಷನ್, ಅದಕ್ಕೆ ಹೆಸರೇನಪ್ಪ ಅಂತಂದರೆ ಚಂದ್ರಯಾನ 1 ಅಂತ ಕರೀತಾರೆ. ಯಾವಾಗ ಬಿಟ್ಟರು 22 ಅಕ್ಟೋಬರ್ 2008 ಬಿಟ್ಟರು. ಆಮೇಲೆ ಅದೇ ರೀತಿ ಮಾರ್ಸಿಗೊಂದು ಮಿಷನನ್ನು ಬಿಟ್ಟರು, ಅದರ ಹೆಸರು ಮಾರ್ಸ್ ಆರ್ಬಿಟರ್ ಮಿಷನ್. ಯಾವಾಗ ಬಿಟ್ರು ಅಂತಂದರೆ 24 ಸೆಪ್ಟೆಂಬರ್ 2014 ಬಿಟ್ಟರು. ಇದು ಏನಪ್ಪ ಅಂತಂದರೆ ಫಸ್ಟ್ ಒಂದೇ ಸಕ್ಸಸ್ನಾಗ, ಅಂದರೆ ಒಂದೇ ಏಟಿಗೆ ಸಕ್ಸಸ್ ಆದಂಥ ಒಂದು ಇದು ಹೆಗ್ಗಳಿಕೆಯನ್ನು ಹೊಂದಿದೆ. ಯಾವುದಪ್ಪ ಅಂತಂದರೆ ಮಾರ್ಸ್ ಮಿಷನ್. ಆಮೇಲೆ ಇದು ಫಸ್ಟ್ ಸ್ಪೇಸ್ ಏಜೆನ್ಸಿ ಟೋಟಲ್ ಏಷ್ಯಾ ಒಳಗೆ ಮಾರ್ಸ್ ಮಿಷನ್ ಬಿಟ್ಟಂಥದ್ದು. ಆಮೇಲೆ ಏನಪ್ಪ ಅಂತಂದರೆ ಫೋರ್ತ್ ಸ್ಪೇಸ್ ಏಜೆನ್ಸಿ ಟೋಟಲ್ ವರ್ಲ್ಡ್ ಒಳಗೆ. ಫೋರ್ತ್ ಸ್ಪೇಸ್ ಏಜೆನ್ಸಿ ಮಾರ್ಸ್ ಆರ್ಬಿಟರ್ ಮಿಷನ್ ಮಾಡಿದ್ದು ಟೋಟಲ್ ವರ್ಲ್ಡ್ ಒಳಗೆ. ಓಕೆ, ನೆಕ್ಸ್ಟ್ ಇಸ್ರೋದವರು 18 ಜೂನ್ 2016 ಒಳಗೆ ಏನು ಮಾಡಿದ್ರಪ್ಪ ಅಂತಂದರೆ ಒಂದೇ ರಾಕೆಟ್ ಒಳಗೆ 20 ಸೆಟಲೈಟ್ಗಳನ್ನು ಬಿಟ್ಟರು. ಅದರೊಳಗೆ ಗೂಗಲ್ದು ಒಂದು ಸೆಟಲೈಟ್ ಇತ್ತು. ಇದು ಏನಪ್ಪ ಅಂತಂದರೆ ಆವಾಗ ಹೆಸರು ಮಾಡಿತ್ತು. ಅದೇ ರೀತಿ 15 ಫೆಬ್ರವರಿ 2017 ಒಳಗೆ PSLV-C37 ಅನ್ನು ಲಾಂಚ್ ವೆಹಿಕಲನ್ನು ಯೂಸ್ ಮಾಡಿ 104 ಸೆಟಲೈಟನ್ನು ಬಿಟ್ಟರು. ಇದು ಏನಪ್ಪ ಅಂತಂದರೆ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡೈತಿ. ಇವ್ರು ಯಾರಪ್ಪ ಅಂತಂದರೆ ವಿಕ್ರಮ್ ಸಾರಾಭಾಯಿ ಅವರು. ಮೊದಲು ಸ್ಟಾರ್ಟಿಂಗ್ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಒಳಗೆ ರಾಕೆಟ್ ಬಿಡಬೇಕಾದ್ರೆ ಸೈಕಲ್ ಮ್ಯಾಗೆ ಒಯ್ದಾರೆ, ಆಮೇಲೆ ಎತ್ತಿನ ಗಾಡಿಗಳಿಗೂ ಒಯ್ದಾರೆ. ಇದರಿಂದ ನೀವೇನಪ್ಪ ಅಂತಂದ್ರೆ ನಿಮ್ಮ ಹೆಸರನ್ನು ಚಾಲು ಮಾಡ್ಬೋದು. ನಮ್ಮ ಫಸ್ಟಿಗೆ ಸ್ಪೇಸ್ ಇದು ನಮ್ಮ ಇಸ್ರೋ ಹಿಂಗಿತ್ತಂತ ಹೇಳಿ ನಾವು ಚಾಲು ಮಾಡ್ಬೋದು. ಓಕೆ, ಇಸ್ರೋದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗೈತಿ? ಇಸ್ರೋದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಒಳಗೆ ನಾವು ಏನಾಗಿ ನೋಡಿದ್ದೀವಿ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂಡರ್ ಇಸ್ರೋ ಬರ್ತೈತಿ. ಆಮೇಲೆ ಡೈರೆಕ್ಟ್ಲಿ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಿ ರಿಪೋರ್ಟ್ ಮಾಡ್ತೈತಿ. ಅಂತರಿಕ್ಷ ಅನ್ನೋದು ಏನಪ್ಪಾ ಅಂತಂದರೆ ಇಸ್ರೋದವ್ರದ್ದು ಕಮರ್ಷಿಯಲ್ ವಿಂಗ್, ಅಂದರೆ ಇದು ಬಿಸ್ನೆಸ್ ವಿಂಗ್ ಆಫ್ ಇಸ್ರೋ ಇದು. ಅದೇ ರೀತಿ ಇಸ್ರೋದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾವ ಅನ್ನೋದು ನಾವು ಮುಂದಿನ ಸ್ಲೈಡ್ನಾಗ ನೋಡೋ. ಇಂಪಾರ್ಟೆಂಟ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ ನಾನು. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಇದ್ರ ಹೆಡ್ ಆಫೀಸ್ ಎಲ್ಲ ಐತಪ್ಪ ಅಂತಂದರೆ ತಿರುವನಂತಪುರಮ್ದಾಗೈತಿ.
ಇಲ್ಲಿ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ ರಾಕೆಟ್ಗಳನ್ನು ಮತ್ತು ಸೌಂಡಿಂಗ್ ರಾಕೆಟ್ಸ್ಗಳನ್ನು ಏನಪ್ಪ ಅಂತಂದರೆ ಇಲ್ಲಿ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡ್ತಾರೆ. ಅಂದರೆ ನಮ್ಮ ಲಾಂಚ್ ವೆಹಿಕಲ್ ನಮ್ಮ ರಾಕೆಟ್ಗಳು ಏನಪ್ಪ ಅಂತಂದರೆ ಇಲ್ಲೇ ರೆಡಿ ಆಗ್ತಾವೆ. ಮೇಜರ್ ಪ್ರೋಗ್ರೆಸ್ ಮೇಜರ್ ಪ್ರೋಗ್ರಾಮ್ ಯಾವ್ಯಾವಪ್ಪ ಅಂತಂದರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತಂದರೆ PSLV, GSLV ಮ್ಯಾಕ್ 2, GSLV ಮ್ಯಾಕ್ 3, ರೋಹಿಣಿ ಸೌಂಡಿಂಗ್ ರಾಕೆಟ್ಸ್, ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್, ರೀಯೂಸಬಲ್ ಲಾಂಚ್ ವೆಹಿಕಲ್ಸ್, ಏರ್ ಬ್ರೀತಿಂಗ್ ಪ್ರೊಪಲ್ಷನ್ ಫಾರ್ ಅಡ್ವಾನ್ಸ್ ರೀಯೂಸಬಲ್ ಲಾಂಚ್ ವೆಹಿಕಲ್ಸ್. ಇದ್ರ ಬಗ್ಗೆ ನಾನು ಎರಡನೇ ಭಾಗಿನ ವಿಡಿಯೋ ಒಳಗೆ ಹೇಳ್ತೇನೆ. ಓಕೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಲ್ಲೈತಂದ್ರೆ ಶ್ರೀಹರಿಕೋಟ ಒಳಗೈತಿ, ನೆಲ್ಲೂರು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶನಾಗ ಬರ್ತೈತಿ. ಇದು ಮೇಜರ್ ಲಾಂಚ್ ಸೆಂಟರ್ ಅಂತಂದ್ರೆ ಇಲ್ಲಿದಿಂದ ಎಲ್ಲ ನಮ್ಮ ರಾಕೆಟ್ಸ್ ಲಾಂಚ್ ಮಾಡ್ತಾರೆ, ಬಿಡ್ತಾರೆ. ಇಲ್ಲಿದಿಂದ ಏನಪ್ಪ ಅಂತಂದ್ರೆ ಎಲ್ಲ ರಾಕೆಟ್ಸ್ ಲಾಂಚ್ ಮಾಡ್ತಾರೆ ಶ್ರೀಹರಿಕೋಟ. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಇದು ಇಸ್ರೋದ ಲಾಂಚ್ ಮೇನ್ ಲಾಂಚ್ ಸೆಂಟರ್. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್, ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್. ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಲಿಕ್ವಿಡ್ ಪ್ರೊಪಲ್ಷನ್ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾರೆ. ಇದು ಎಲ್ಲೈತಂತಂದರೆ ತಿರುವನಂತಪುರಂ ಮತ್ತು ಬೆಂಗಳೂರಾಗೈತೆ. ಲಿಕ್ವಿಡ್ ಪ್ರೊಪಲ್ಷನ್ ಅಂತಂದರೆ ಫ್ಯೂಲ್ ಬಗ್ಗೆ, ಯೂಶ್ವಲಿ ಲಿಕ್ವಿಡ್ ಫ್ಯೂಲ್ ಬಗ್ಗೆ ಇಲ್ಲೇನಪ್ಪ ಅಂತಂದರೆ ಸ್ಟಡಿ ಮಾಡ್ತಾರೆ. ಇದು ಅದರ್ ಸೆಂಟರ್. ಸೆಟಲೈಟ್ ಇಸ್ರೋ ಸೆಟಲೈಟ್ ಸೆಂಟರ್, ಇಸ್ರೋ ಸೆಟಲೈಟ್ ಸೆಂಟರ್ ಎಲ್ಲೈತಪ್ಪ ಅಂತಂದ್ರೆ ಬೆಂಗಳೂರದಾಗೈತಿ. ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸೆಟಲೈಟ್ಗಳನ್ನು ರೆಡಿ ಮಾಡ್ತಾರೆ ಮತ್ತು ಸೆಟಲೈಟ್ ರಿಲೇಟೆಡ್ ಟೆಕ್ನಾಲಜೀಸನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಸ್ಟಡಿ ಮಾಡ್ತಾರೆ. ಓಕೆ, ಈಗಿರುವಂಥ ಲಾಂಚ್ ವೆಹಿಕಲ್ಸ್ ಮತ್ತು ಹಿಂದಿರುವಂಥ ಲಾಂಚ್ ವೆಹಿಕಲ್ಸ್ ಮತ್ತು ಮುಂದೆ ಬರುವಂಥ ಲಾಂಚ್ ವೆಹಿಕಲ್ಸ್ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಿಂದೆ ಹೋದಂಥ ಲಾಂಚ್ ವೆಹಿಕಲ್ಸ್ ಅಂದರೆ ಓಲ್ಡ್ ಸೆಟಲೈಟ್ ಲಾಂಚ್ ವೆಹಿಕಲ್ಸ್ ಯಾವ್ಯಾವ ಇದ್ದವು ಇಂಡಿಯಾದ ಅಂತಂದರೆ ಸೆಟಲೈಟ್ ಲಾಂಚ್ ವೆಹಿಕಲ್ ಅನ್ನೋದು ಒಂದೇದು, SLV ಅಂತಾರೆ. ಈ ಫೋಟೋ ಒಳಗೆ ಇದು SLV, ಆಗ್ಮೆಂಟೆಡ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತ ಬರ್ತದೆ, ASLV ಅಂತ. ಇದು ಹಳೆಯದು, ಇವು ಎರಡು ಏನಪ್ಪ ಅಂತಂದರೆ ಓಲ್ಡ್ ಇವು. ಓಕೆ, ಇಲ್ಲಿ ಯಾವುದು ಅಂತಂದರೆ ಇದು ಆಗ್ಮೆಂಟೆಡ್ ಸೆಟಲೈಟ್ ಲಾಂಚ್ ವೆಹಿಕಲ್. ಈಗ ಸದ್ಯಕ್ಕೆ ಆಪರೇಷನಲ್ ಇರುವಂಥ ಸೆಟಲೈಟ್ ಲಾಂಚ್ ವೆಹಿಕಲ್ಸ್ ಯಾವಪ್ಪ ಅಂತಂದರೆ ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ PSLV ಅಂತ ಕರಿತೀವಿ. ಇಲ್ಲ ಐತಲ್ಲ, ಇದು PSLV. ಅದೇ ರೀತಿ ಜಿಯೋ ಸಿಂಕ್ರನಸ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅನ್ನೋದು ಏನಪ್ಪ ಅಂತಂದ್ರೆ ಈಗಿರುವಂಥ ಸದ್ಯಕ್ಕೆ ವರ್ಕಿಂಗ್ ಆಪರೇಷನಲ್ ಸೆಟಲೈಟ್ ಲಾಂಚ್ ವೆಹಿಕಲ್. ಇದು ಇಮೇಜ್ನಾಗ ಇದು. ಈಗ ಅಂಡರ್ ಡೆವಲಪ್ಮೆಂಟ್ ಇರುವಂಥವು ಯಾವಪ್ಪ ಅಂತಂದರೆ GSLV ಮಾಕ್ 3, ರೀಯೂಸಬಲ್ ಲಾಂಚ್ ವೆಹಿಕಲ್, ಅದೇ ರೀತಿ ಭಾಳ ಭಾಳ ಅದಾವೆ. ಅದರೊಳಗೆ GSLV ಮಾಕ್ 3 ಯಾವುದಪ್ಪ ಅಂತಂದರೆ ಇಲ್ಲ ಐತಲ್ಲ, ಇದು GSLV ಮಾಕ್ 3. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಕೆಲಸ ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.